ಶ್ರೀಮಾನ್ ವೆಂಕಟನಾಥಾರ್ ಕವಿತಾರ್ ಕಿ ಕೇಸರಿ ವೇದಾಂತಾಚಾರ್ಯ ವ್ಯೋಮೇ ಸದಾ ಹೃದಯ ನಿಗಮಾಂತ ಮಹಾದೇಶಿಕರ ದಯಾಶತಕ ಎನ್ನುವ ಉತ್ತಮವಾದ ಸ್ತೋತ್ರದ ಶ್ಲೋಕಗಳ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಒಂಬತ್ತನೆಯ ಶ್ಲೋಕ ಕಮಪ್ಯನವಧಿ ವಂದೇ ಕರುಣಾವರು ಇದರಲ್ಲಿ ಭಗವಂತ ಶ್ರೀನಿವಾಸನನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾರೆ ವೃಷಶೈಲತಸ್ಥಾಂ ವೆಂಕಟಾದ್ರಿಯ ಪ್ರದೇಶದಲ್ಲಿರುವಂತಹ ಎಲ್ಲ ಸ್ಥಾವರ ಜಂಗಮಗಳಿಗೂ ಸ್ವಯಂ ವ್ಯಕ್ತಿಂ ಉಪಾಗತಂ ತಾನಾಗಿ ಗೋಚರಿಸುವಂತಹ ರೀತಿಯಲ್ಲಿ ಬಂದು ಅಲ್ಲಿ ತನ್ನನ್ನು ತೋರಿಸಿಕೊಂಡವನು ಕಮಪಿ ಅನವಧಿಂ ಕಮಪಿ ಅಂದರೆ ಹೀಗೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅನಿರ್ವಚನೀಯವಾದ ಅನವಧಿಂ ಎಲ್ಲೇ ಇಲ್ಲದಂತಹ ಕರುಣಾವರುಣಾಲಯಂ ಕರುಣಾಪೂರ್ಣ ಸಾಗರ ಆ ಶ್ರೀನಿವಾಸನನ್ನು ಒಂದೇ ನಮಸ್ಕರಿಸ್ತೇನೆ ಈ ಒಂಬತ್ತು ಶ್ಲೋಕಗಳಲ್ಲಿ ಈ ಒಂಬತ್ತನೆಯ ಶ್ಲೋಕ ಇದುವರೆಗೂ ದಯಾ ಗುಣವನ್ನು ಅಸ್ತೋತ್ರ ಮಾಡುವುದಕ್ಕೆ ಆರಂಭಿಸಿದ ಸ್ವಾಮಿ ದೇಶಿಕನ್ ಮೊದಲು ವೆಂಕಟಾದ್ರಿ ಆಮೇಲೆ ಗುರುಪರಂಪರೆ ಅದರ ನಂತರ ಲೋಕೋಜ್ಜೀವಿಕರಾದ ಆಳ್ವಾರರುಗಳು ಪರಾಶರರೇ ಮೊದಲಾದವರು ಭಗವತ್ ಸೇನಾಪತಿಯಾದ ವಿಶ್ವಕ್ಸೇನರು ಶ್ರೀದೇವಿ ಭೂದೇವಿ ಮತ್ತು ನೀಲಾದೇವಿಯರನ್ನೆಲ್ಲ ಸ್ತುತಿಸಿ ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ಗುರುಪರಂಪರೆಯಲ್ಲಿ ಈಗ ಪ್ರಥಮಾಚಾರ್ಯನಾದ ಶ್ರೀನಿವಾಸನನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ವೆಂಕಟಾದ್ರಿಯ ಪ್ರದೇಶದಲ್ಲಿ ಬರೀ ಚೇತನರಿಗಷ್ಟೇ ಅಲ್ಲದೆ ಅಲ್ಲಿರುವ ಸ್ಥಾವರಗಳಿಗೂ ಕೂಡ ತನ್ನನ್ನು ತೋರಿಸುವ ಹಾಗೆ ಬಂದು ಅಲ್ಲಿ ನಿಂತಿದ್ದಾನೆ ಭಗವಂತ ತನ್ನ ದಿವ್ಯಮಗಳ ವಿಗ್ರಹವನ್ನು ಅಲ್ಲಿ ತೋರಿಸಿ ಅನುಗ್ರಹ ಮಾಡ್ತಾ ಇದ್ದಾನೆ ದಿವ್ಯ ವೈಕುಂಠದಿಂದ ತಾನೇ ಬಂದಿದ್ದಾನೆ ಉಪ ಆಗತಂ ಸ್ವಯಂ ವ್ಯಕ್ತಿ ಉಪಾಗತಂ ಉಪ ಆಗತಂ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಶ್ರೀದೇವಿಯೊಡನೆ ವಿಹಾರ ಮಾಡುವ ಲೀಲಾ ವಿನೋದಿ ಶ್ರೀನಿವಾಸ ಅವನ ಅರ್ಚಾರೂಪ ಸ್ವಯಂ ವ್ಯಕ್ತವಾದುದು ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರಲ್ಲಿ ಅದು ವಾಕಿನಿಂದ ಅದರ ಮಹಿಮೆಯನ್ನು ನಾವು ವರ್ಣಿಸಲಾಗದು ಮನಸ್ಸಿನಿಂದ ತಿಳಿಯಲಾಗದು ಹಿತೋವಾಚೋ ನಿವರ್ತಂತೆ ಅಪ್ರಾಪ್ಯ ಸಹ ಅನ್ನುವ ಹಾಗೆ ಕಮಪಿ ಅನವಧಿಂ ನಿರವಧಿಕವಾದದ್ದು ಆದರೆ ಎಲ್ಲರಿಗೂ ಗೋಚರವಾಗುತ್ತಾ ಇದೆ ಅಲ್ಲಿ ವೆಂಕಟಾಚಲದಲ್ಲಿ ಇದೇನು ಆಶ್ಚರ್ಯ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಆ ಪ್ರಥಮ ಗುರುವಾದ ಭಗವಂತನನ್ನೇ ಇಲ್ಲಿ ದಯಾಸಾಗರ ಅಂತ ರೂಪಿಸಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಆಚಾರ್ಯರು ಯಾಕೆಂದರೆ ದಯಾಪ್ರಧಾನವಾದ ಸ್ತೋತ್ರ ಇದು ಇಲ್ಲಿ ಏನು ಆಶ್ಚರ್ಯಗಳು ಇವರ ಪದಪ್ರಯೋಗವು ಎಲ್ಲ ಬಹಳ ಸೊಗಸಾಗಿದೆ ಈ ಶ್ಲೋಕದಲ್ಲಿ ಕೃಷ್ಣನು ಗೋವರ್ಧನ ಪರ್ವತವನ್ನು ಹಿಡಿದ ಎಲ್ಲರನ್ನೂ ರಕ್ಷಿಸಲು ಗೋಕುಲವನ್ನು ಆಗ ಆ ಭಗವಂತನೇ ಆ ಗೋವರ್ಧನ ಪರ್ವತಕ್ಕೆ ಆಧಾರವಾಗಿ ನಿಂತಿದ್ದ ಇಲ್ಲಿ ಅದು ವ್ಯತ್ಯಾಸವಾಗಿದೆ ವೆಂಕಟಾದ್ರಿಯೇ ಭಗವಂತನಿಗೆ ಆಧಾರವಾಗಿದೆಯಂತೆ ಹಾಗೆಯೇ ಸಮುದ್ರವನ್ನು ಲಂಘನ ಮಾಡುವಾಗ ಹನುಮಂತನು ಅಲ್ಲಿ ಮೈನಾಕ ಪರ್ವತನು ಮೇಲೆಗೆ ಮೇಲೆ ಬಂದು ಹನುಮಂತನ ಸಹಾಯ ಮಾಡಲು ಉದ್ಯುಕ್ತನಾಗುತ್ತಾನೆ ಆಗ ನಮಗೆ ಪರ್ವತವು ಮೇಲೆ ಇದೆ ಸಾಗರವು ಕೆಳಗಡೆ ಇದೆ ಸಾಗರದಿಂದ ಮೇಲೆ ಬಂದಿದೆ ಪರ್ವತ ಇಲ್ಲಿ ಪರ್ವತದ ಮೇಲೆ ಸಮುದ್ರ ಇರುವ ಹಾಗಿದೆ ದಯಾ ಸಮುದ್ರ ವೆಂಕಟಾದ್ರಿಯ ಪರ್ವತದ ಮೇಲೆ ಇದೆಯಲ್ಲ ಇದೇನು ಆಶ್ಚರ್ಯ ಅಂದರೆ ಇದೆಲ್ಲ ಸ್ವಯಂ ವ್ಯಕ್ತನಾದ್ದರಿಂದ ಎಲ್ಲ ಯಾವ ಆಶ್ಚರ್ಯವೂ ಇಲ್ಲ ಇದೆಲ್ಲ ಉಪಪನ್ನವಾಗುತ್ತೆ ಅಂತ ಹೇಳಿದರು ಅಂತಹ ಕಮಪಿ ಅನವಧಿಂ ಇದು ಇದ ಅಂತ ಹೇಳಕ್ಕೆ ಸಾಧ್ಯವಿಲ್ಲದಂತಹ ನಿರೂಪಿಸಲು ಅಸಾಧ್ಯವಾದದ್ದು ಅಂತಹ ಅವನ ನಿರತಿಶಯವಾದ ಅವನ ಗುಣಗಳೇನು ರೂಪವೇನು ಅವನನ್ನು ಕರುಣಾವರುಣಾಲಯಂ ಅಂತ ಹೇಳಿದರು ಅದು ಆಶ್ಚರ್ಯವಾದ ಪ್ರಯ ಪದ ಪ್ರಯೋಗ ವರುಣಾಲಯ ಎಂದರೆ ಸಾಗರ ಆಲಯ ಅನ್ನುವುದರಿಂದ ಇದು ದಿವ್ಯಕ್ಷೇತ್ರ ಅಂತ ನಮಗೆ ತೋರಿಸ್ತಾ ಇದ್ದಾರೆ ಭಗವಂತನೇ ಹಿಂದೆ ಒಂದು ವರುಣಾಲಯಕ್ಕೆ ಪ್ರಪತ್ತಿ ಮಾಡಿದ್ದ ಶ್ರೀರಾಮ ಅವತಾರದಲ್ಲಿ ಆಗ ಆ ವರುಣಾಲಯ ಅವರಲ್ಲಿ ಕರುಣೆ ತೋರಲಿಲ್ಲ ಯಾಕೆ ಅಂದರೆ ಇವರಿಗೆ ಆಕಿಂಚನ್ಯವಿರಲಿಲ್ಲ ಆ ಪ್ರಪತ್ತಿಯಲ್ಲಿ ಫಲಿಸಲಿಲ್ಲ ಏನು ಹೇಳಿದ ಶ್ರೀರಾಮ ಚಾಪಮಾನಯ ಸೌಮಿತ್ರೆ ಶರಾಂಶ್ಚ ಆಶೀವ ಶೋಪಮಾನೆ ಸಾಗರಂ ಶೋಷಯಿಷ್ಯಾಮಿ ಅಂತ ಹೇಳಿದ್ನು ಹಾಗೆ ಸಾಗರವನ್ನು ನಾನು ಬತ್ತಿಸಿಬಿಡ್ತೇನೆ ಅಂತ ಹೇಳುವ ಭಗವಂತನಿಗೆ ಆಕಿಂಚನ್ಯ ಅಲ್ಲಿಂದ ಬರಬೇಕು ಆಗ ಬ ಸಮುದ್ರ ರಾಜನೇ ಹೆದರಿ ಇವನಿಗೆ ಶರಣಾಗತನಾದಾಗ ಇವನು ಬಹಳ ಕರುಣೆಯಿಂದ ಅವನ ಶತ್ರುಗಳನ್ನೆಲ್ಲ ನಾಶ ಮಾಡ್ತಾನ ಇಲ್ಲಿ ಆ ಪ್ರಾಕೃತ ಸಮುದ್ರದಂತೆ ಅಲ್ಲ ಇದು ದಯಾಸಾಗರ ಕರುಣೆಯೇ ಮೂರ್ತಿವೆತ್ತಂತೆ ಇರುವಂತಹ ಸಾಗರ ನೀವು ಆದ್ದರಿಂದ ಕರುಣಾವರುಣಾಲಯಂ ಅಂತ ಹೇಳ್ತಾ ಇದ್ದಾರೆ ಇವನು ವೃಷಶೈಲ ತಟಸ್ಥಾನಂ ಸ್ವಯಂ ಮುಕ್ತಿ ಉಪ ಆಗತಂ ಅಲ್ಲಿ ಉಪ ಸಮೀಪೇ ಆಗತಂ ತಾನೇ ನಮ್ಮನ್ನು ಹುಡುಕೊಂಡು ಬಂದಿದ್ದಾನೆ ಇಲ್ಲಿ ಉಪನಿಷತ್ತು ಹೇಳುವ ಹಾಗೆ ಯಾರನ್ನು ಅವನು ಬರೆಸುತ್ತಾನೋ ಅವರಿಗೆ ತನ್ನನ್ನು ತಾನು ತೋರಿಸ್ತಾನೆ ಯಮೇವೈಶ ವೃಣತೆ ತ ತೇನೈವ ಲಭ್ಯ ಅವನಿಗೆ ಇವನು ವಿವೃಣತೆ ತನೋಂ ಸ್ವಾಂ ಅಂತ ಹೇಳಿದರು ಎಮೇ ವೈಶ್ಯವೃಣುತೆ ತೇನ ಲಭ್ಯ ಅವನಿಗೆ ಇವನು ವಿವೃಣತೆ ತನೋಂ ಸ್ವಾಂ ತನ್ನನ್ನು ತಾನೇ ತೋರಿಸಿಕೊಡ್ತಾನೆ ತಟಸ್ಥರು ಅನ್ನುವ ಶಬ್ದವೂ ಇಲ್ಲಿ ಆ ಕಮಪ್ಯನವಧಿಮ್ ಅನ್ನುವುದನ್ನು ಅದರ ಅರ್ಥವನ್ನು ತೋರಿಸುತ್ತೆ ತಟಸ್ಥರು ಅಂದರೆ ಯಾರು ಅಂತ ಪಾತಕ ಸ್ವಾಮಿ ಸ್ವಾಮಿದೇಶಕನ್ ಹೇಳ್ತಾರೆ ಅಂಬುನಿಧೇಹೇ ಅನನ್ಯಗತಿಭಿ ಮೀನೈ ಕೀಯದ क्लेशेना कियंगी रोत्ंगलवंगे विज्ञाता कियती पुनः पुनः क्षितिभृता मंथेन गंभीरता किव गुणाबोधे तटस्था वयमते केशवपादुक पादुका दीए नीरीयेद अल ಚಲಿಸುವಂತಹ ಮೀನುಗಳಿಂದ ಆ ಸಮುದ್ರದಲ್ಲಿ ಸಮುದ್ರದ ಅಗಲವನ್ನು ಉದ್ದವನ್ನು ಎಷ್ಟು ತಾನೇ ತಿಳಿಯಲು ಸಾಧ್ಯವಾಗುತ್ತೆ ಹಾಗೆ ಬಹಳ ಕಷ್ಟಪಟ್ಟು ಕಪಿ ವೀರರೆಲ್ಲ ಒಬ್ಬರಿಗಿಂತ ಒಬ್ಬರು ನೆಗೆದರೂ ಕೂಡ ಆ ಸಮುದ್ರವನ್ನು ಎಷ್ಟು ದೂರ ತಾನೇ ಅವರಿಂದ ಲಂಘಿಸಲು ಸಾಧ್ಯವಾಯಿತು ಆ ಪರ್ವತವು ಕೂಡ ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನು ಸಮುದ್ರ ಮಥನದ ಸಮಯದಲ್ಲಿ ಇಟ್ಟ ಕುಡುಗೋಲಾಗಿ ಇಟ್ಟಾಗ ಎಷ್ಟು ತಾನೇ ಅದರ ಆಳವನ್ನು ತಿಳಿಯಲು ಸಾಧ್ಯವಾಯಿತು ಅವುಗಳೆಲ್ಲ ಹಾಗೆ ಇರಲಿ ನಾವು ಈ ಪಾದುಕಾದೇವಿಯೇ ನಿನ್ನ ಗುಣಗಳ ಗುಣಸಾಗರದ ಮಹಿಮೆ ನಿರವಧಕವಾದದ್ದು ಅಂತ ತಿಳಿದು ಅದು ತಿಳಿಯುವ ಪ್ರಯತ್ನವನ್ನೇ ಮಾಡುವುದಿಲ್ಲ ಆದ್ದರಿಂದ ದಡದಲ್ಲೇ ನಿಂತುಬಿಟ್ಟಿದ್ದೇವೆ ತಟಸ್ಥಾಹ ಅಂದರು ಅಂತಹ ತಟಸ್ಥರಿಗೆ ಹಾಗೆ ವೃಷಶೈಲದಲ್ಲಿ ನಿಂತಿರುವವರಿಗೆ ಭಗವಂತ ಸ್ವಯಂ ವ್ಯಕ್ತಿ ಉಪಾಗತಂ ಅವನು ಹೇಳಿದ ನೀವು ಅಲ್ಲಿ ನಿಂತಿದ್ರೆ ನಾನೇ ಬಂದು ನಿಮ್ಮನ್ನು ತೋರಿಸ್ಬಿಡ್ತೇನೆ ನನ್ನನ್ನು ತೋರಿಸ್ತೇನೆ ಅಂತ ಸಕುಲ ಮನುಜನಯನ ವಿಷಯ ತಾಂಗದ ಅಂತಹ ಶ್ರೀನಿವಾಸನಿಗೆ ಇಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಕನ್ ಕಮಪ್ಯನವಧಿಂ ಮಂದೆ ಕರುಣಾವರುಣಾಲಯಂ ವೃಷಶೈಲ ತಟಸ್ಥಾನ ಸ್ವಯಂ ವ್ಯಕ್ತಿ ಉಪಾಗತಂ ಅಂತ ಹೇಳಿ ಮುಂದಿನದು ಅಕಿಂಚನ ನಿಧಿಂ ಸೂತಿಂ ಅಪವರ್ಗತ್ರಿವರ್ಗಯೋ ಅಂಜನಾತ್ರೀಶ್ವರ ದಯಾ ಅಭಿಷ್ಟೌಮಿ ನಿರಂಜನ ಅಪವರ್ಗ ತ್ರಿವರ್ಗಯೋ ಅಪವರ್ಗ ಅಂದರೆ ಮೋಕ್ಷ ಮೋಕ್ಷ ಮತ್ತು ತ್ರಿವರ್ಗಗಳಾದ ಧರ್ಮಾರ್ಥ ಕಾಮಗಳನ್ನು ಸೂತಿಂ ಅದನ್ನು ಕೊಡುವುದು ಅಕಿಂಚನ ನಿಧಿಂ ಏನೂ ಇಲ್ಲದವರಿಗೆ ಇದು ಒಂದು ಬಹಳ ದೊಡ್ಡ ನಿಧಿ ಐಶ್ವರ್ಯ ಸ್ವತಃ ಪುರುಷಾರ್ಥ ಸ್ವರೂಪ ನಿರಂಜನಾಂ ಯಾವ ದೋಷವೂ ಇಲ್ಲದು ನಿಷ್ಕಲ್ಮಶವಾದುದು ಅಂಜನಾದ್ರೀಶ್ವರ ದಯಾಂ ಅಂಜನಾದ್ರೀಶ್ವರನ ದಯೆ ಆ ಶ್ರೀನಿವಾಸನ ದಯೆ ಆ ದಯೆಯನ್ನು ನಾನು ಅಭಿಷ್ಟೋಮಿ ನಿರಂತರವಾಗಿ ಸ್ತೋತ್ರ ಮಾಡ್ತೇನೆ ಪರಿಪೂರ್ಣವಾಗಿ ಸ್ವಾಮಿ ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಹತ್ತನೇ ಶ್ಲೋಕದಲ್ಲಿಯೇ ನಾನು ಪೂರ್ಣವಾಗಿ ಇದನ್ನು ಸ್ತೋತ್ರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ದಯಾ ನಾನು ಸ್ತೋತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ದಯೆಯ ಕಾರಣದಿಂದಲೇ ತಾನೇ ಎಲ್ಲ ಪುರುಷಾರ್ಥಗಳು ಸಿಗುತ್ತೆ ಲೋಕದಲ್ಲಿ ಜನಗಳಿಗೆ ಚತುರ್ವಿಧವಾದ ಪುರುಷಾರ್ಥಗಳ ಪ್ರಾಪ್ತಿಯು ಅವನ ದಯೆಯಿಂದಲೇ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಗುಣಗಳಲ್ಲಿ ಪ್ರಧಾನವಾದ ಗುಣ ದಯೆ ಅದರಿಂದ ಆ ಗುಣವನ್ನೇ ದಯಾದೇವಿ ಅಂತ ರೂಪಣ ಮಾಡಿ ಇಲ್ಲಿ ಸ್ತೋತ್ರದಲ್ಲಿ ವರ್ಣನೆ ದಯಾದೇವಿಯು ಭಗವಂತ ನೋಡದೆ ನಿತ್ಯ ಯೋಗ ಅವಳಿಗೂ ಅವರ ಇಷ್ಟಕ್ಕನುಸಾರವಾಗಿ ಯಾರು ಯಾವ ಪುರುಷಾರ್ಥವನ್ನು ಕೇಳಿದ್ರೆ ಆ ಫಲವನ್ನು ಕೊಡುವಂತಹ ಭಗವಂತನನ್ನು ಭಗವಂತನ ಮೂಲಕ ಕೊಡಿಸುವಂತಹ ದಯಾದೇವಿ ಅವಳೇ ಕೊಡ್ತಾಳೆ ಅಂತ ಹೇಳಿದೆ ಒಂಬತ್ತು ಶ್ಲೋಕಗಳಲ್ಲಿ ದಯೆಯ ಒಂಬತ್ತು ಅವತಾರಗಳನ್ನು ಸ್ತೋತ್ರ ಮಾಡಿದರು ಇಲ್ಲಿ ದಯೆಯನ್ನೇ ಮಾಡ್ತಾ ಇರೋದ್ರಿಂದ ಈ ಹತ್ತು ಶ್ಲೋಕಗಳು ದಯಾದೇವಿಯ ಹತ್ತು ಅವತಾರಗಳನ್ನು ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳ್ತಾರೆ ಆಚಾರ್ಯರು ಆರಂಭದಿಂದ ವೆಂಕಟಾದ್ರಿ ಆಳ್ವಾರರುಗಳು ಆಚಾರಿ ಸಂತತಿ ಪರಾಶರಾದಿಗಳು ವಿಶ್ವಕ್ಸೇನರು ಶ್ರೀದೇವಿ ಭೂದೇವಿ ನೀಳಾದೇವಿ ಶ್ರೀನಿವಾಸ ಇಲ್ಲಿ ನೇರವಾಗಿ ಸಾಕ್ಷಾತ್ತಾಗಿ ದಯಾ ಆದ್ದರಿಂದ ಹತ್ತು ದಯಾದೇವಿಯ ದಶಾವತಾರಗಳು ಇದು ಒಂದು ಅವತಾರವೇ ಅಂತ ಹೇಳ್ಬಿಟ್ಟು ದಯಾದೇವಿ ಅವನು ಭಗವಂತ ಅವತಾರ ಮಾಡಿದಾಗ ಭಗವಂತನ ಗುಣವೇ ಆದ್ದರಿಂದ ತಾನೂ ಅವನೊಡನೆ ಅವತಾರ ಮಾಡ್ತಾಳೆ ಅಂತ ಹೇಳ್ತಾರೆ ಹತ್ತನೇ ಮೊದಲು ಕಡೆಯಲ್ಲಿ ಒಂಬತ್ತನೆಯ ದಶಕದಲ್ಲಿ ಆ ದಯೆಯಿಂದ ಭಗವಂತ ಮಾಡುವ ಅವತಾರಗಳನ್ನು ವರ್ಣಿಸ್ತಾರೆ ಇಲ್ಲಿ ದಯೆಯ ಅವತಾರಗಳನ್ನೇ ಹೇಳ್ತಾ ಇದ್ದಾರೆ ಮೊದಲ ದಶಕದಲ್ಲಿಯೇ ಆ ದಯೆ ಇಲ್ಲಿ ಅಕಿಂಚನ ನಿಧಿಂ ಅಂದರು ದಯೆಯೇ ಸಾಕ್ಷಾತ್ತಾಗಿ ಪುರುಷಾರ್ಥ ಅನ್ನುವ ಒಂದು ಸೂಚನೆ ಪ್ರಾಕೃತ ನಿಧಿ ಹಿಂಗಾದರೂ ಬಹಳ ಕಷ್ಟಪಟ್ಟು ತೆಗೆ ನಾವು ಪಡೆಯಬೇಕು ಪ್ರಾಕೃತ ನಿಧಿಯನ್ನು ಹಿರಣ್ಯ ನಿಧಿ ನಮಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಆದರೆ ಈ ಶ್ರೀನಿವಾಸನೆಂಬುವನು ಅಕಿಂಚನ ನಿಧಿ ಅವನು ಆಕಿಂಚನ್ಯವನ್ನು ಅನುಸಂಧಾನ ಮಾಡಿದರೆ ಸಾಕು ಅವನನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದಾನೆ ಆ ಭಗವಂತನ ದಯೆಯಿಂದ ನಮಗೆ ಹಿರಣ್ಯ ನಿಧಿ ಸಿಗುತ್ತೆ ಆ ದಯೆಯ ಮೂಲಕ ದಯಾನಿಧಿ ಆ ಹಿರಣ್ಯ ನಿಧಿ ನಮಗೆ ಲಭಿಸ್ತಾನೆ ಅನ್ನುವ ಒಂದು ಚಮತ್ಕಾರ ಆ ದಯೆಯು ಸೂತಿಂ ಅಪವರ್ಗ ತ್ರಿವರ್ಗಯೋ ಅದು ಅಪವರ್ಗ ಮೊದಲು ಯಾಕೆ ಇಲ್ಲಿ ಸ್ವಾಮಿ ದೇಶಿಗನ್ ಹೇಳ್ತಾರೆ ಅಂದರೆ ದಯಾದೇವಿಗೆ ಮೋಕ್ಷವನ್ನು ಕೊಡುವುದೇ ಇಷ್ಟವಂತೆ ಚೇತನರಿಗೆ ಸಂಸಾರ ಬಂಧವನ್ನು ಬಿಡಿಸಬೇಕು ಅನ್ನೋದೇ ದಯಾದೇವಿಗೆ ಪ್ರಧಾನವಾದ ಉದ್ದೇಶ ಆದ್ದರಿಂದ ಆದರೆ ಇತರ ಅಧಿಕಾರಿಗಳು ಬೇರೆ ಪುರುಷಾರ್ಥಗಳನ್ನು ಪ್ರಾರ್ಥಿಸಿದರೆ ಅದನ್ನು ಅನುಗ್ರಹಿಸ್ತಾಳೆ ಇನ್ನೊಂದು ಅರ್ಥದಲ್ಲಿ ಮೋಕ್ಷವನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಮಿಕ್ಕ ಫಲಗಳು ಆನುಷಂಗಿಕವಾಗಿ ಬರುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ತಾನಾಗಿಯೇ ವಿಭೀಷಣನಿಗೆ ಪ್ರಾಪ್ತಿಯಾದ ಹಾಗೆ ಆದ್ದರಿಂದಲೂ ಅಪವರ್ಗ ತ್ರಿವರ್ಗಯೋಹೋ ಅನ್ನುವ ಪ್ರಯೋಗ ಬಹಳ ಸೊಗಸಾಗಿದೆ ಹಾಗೆಯೇ ಭಗವಂತನು ಹೇಳದ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತಋಷ ಅಂತೆಲ್ಲ ಹೇಳಿ ತೇಷಾಂ ಜ್ಞಾನೀ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಅಂತ ಜ್ಞಾನಿಗೆ ಒಂದು ವಿಶೇಷವಿದೆ ಅಂತ ಭಗವಂತ ಹೇಳದ ಜ್ಞಾನಿಯನ್ನು ಕಂಡರೆ ಒಂದು ವಿಶೇಷವಾದ ಪ್ರೀತಿ ಭಗವಂತನಿಗೆ ಅದೇ ರೀತಿ ದಯಾದೇವಿಗೂ ಸಹ ಇಲ್ಲಿ ಅಪವರ್ಗವನ್ನು ಬಯಸುವವರಿಗೆ ಅವರ ವಿಷಯದಲ್ಲಿ ಒಂದು ವಿಶೇಷವಾದ ಪ್ರೀತಿ ಎನ್ನುವುದನ್ನು ಮೊದಲು ಅಪವರ್ಗ ಅಂತ ಹೇಳುವುದರಿಂದ ನಮಗೆ ತಿಳಿಸ್ತಾ ಇದ್ದಾರೆ ಸ್ವಾಮಿದೇಶ ಆ ದಯೆ ಅಂಜನಾದ್ರೀಶ್ವರ ದಯಾಂ ಹೇಗೆ ದಯೆಯನ್ನು ನಿರೂಪಿಸುವುದು ಅಂದರೆ ಅಂಜನಾದ್ರೀಶ್ವರನ ದಯೆ ಅಂತ ನಿರೂಪಣೆ ಮಾಡಬೇಕು ಶ್ರೀನಿವಾಸನನ್ನು ಹೇಗೆ ನಿರೂಪಿಸುವುದು ಅಂತ ಹೇಳಿದ್ರೆ ಕರುಣಾ ವರುಣಾಲಯಂ ಅಂತ ದಯೆಯ ಸಾಗರ ಇವಳು ಅಂಜನಾದ್ರೀಶ್ವರನೇ ದಯೆ ಪರಸ್ಪರ ನಿರೂಪ್ಯ ನಿರೂಪಕ ಭಾವ ಹೇಳ್ತಾ ಇದ್ದಾರೆ ಆ ಅಂಜನಾದ್ರೀಶ್ವರ ದಯಾ ಅನ್ನುವುದರಿಂದ ಸ್ವಾಮಿ ದೇಶಕೇಳಿದಾಗೆ ಅನಿತ್ಯಂ ಕರೀಶ ಭವತೈವ ವಿಭೂಷಿತಾಕ್ಷ ಪಶ್ಯಂತ್ಯುಪರ್ಯುಪರಿ ಸಂಚರತಾ ಅದೃಶ್ಯಂ ಮನಪಾಯ ಮಹಾನಿದಿಂ ತ್ವಾಂ ಭಗವಂತ ಅಂಜನಗಿರಿ ಅದುವೇ ಒಂದು ಅಂಜನ ಅಥವಾ ಅವನ ದಿವ್ಯಮಂಗಳ ವಿಗ್ರಹೇ ಒಂದು ಅಂಜನ ಹಿರಣ್ಯನಿಧಿಯನ್ನು ಆದ ಭಗವಂತನನ್ನು ತೋರಿಸುತ್ತೆ ಅದು ಆ ಅಂಜನಾದ್ರಿಯೇ ತೋರಿಸುತ್ತೆ ಅದುವೇ ಒಂದು ಅಂಜನ ಅಂತ ಹೇಳಿದರು ಅಂತಹ ನಮಗೆ ಗೂಢವಾದ ದಿನವೂ ನಮಗೆ ಹೋಗಿ ಭಗವಂತನನ್ನು ಸೇರಿದರೂ ನಾವು ಅವನನ್ನು ಕಾಣಲಿಲ್ಲ ಅಂತಹವರಿಗೆ ಇದು ಅಂಜನವಾಗಿ ಆ ಭಗವಂತನನ್ನು ನಮಗೆ ನೇರವಾಗಿ ತೋರಿಸಿಕೊಡುತ್ತೆ ಎನ್ನುವ ಹಾಗೆ ಭಾವನೆ ಅಂತಹ ದಯಾದೇವಿಯನ್ನು ಇಲ್ಲಿ ಅಭೀಷ್ಟವೋಮಿ ಎಂದರು ಸ್ತೋತ್ರ ಮಾಡ್ತಾ ಇದ್ದೇನೆ ನೇರವಾಗಿ ಸಾಕ್ಷಾತ್ತಾಗಿ ದಯೆಯನ್ನೇ ಸ್ತೋತ್ರ ಮಾಡ್ತೀನಿ ಅಂತ ಹೇಳ್ತಾರೆ ದಯಾದೇವಿಯ ಸ್ತೋತ್ರ ಸ್ತೋತ್ರ ಮಾಡ್ತೇನೆ ಅಂತ ಸ್ವಾಮಿ ಮನಸ್ಸಿನಲ್ಲಿ ಸಂಕಲ್ಪಿಸಿದರು ಒಡನೆಯೇ ಭಗವಂತ ಅನುಗ್ರಹಿಸಿ ಆ ದಯಾದೇವಿ ಅನುಗ್ರಹಿಸಿ ಇವರ ಮನಸ್ಸನ್ನು ಪೂರ್ಣವಾಗಿ ಆವರಿಸಿ ಪ್ರಚೋದನೆ ಮಾಡ್ತಾ ಇದ್ದಾಳು ಅನ್ನು ಹಾಗೆ ಸ್ವಾಮಿ ದೇಶಗನ್ನು ಪೂರ್ಣವಾಗಿ ಸ್ತೋತ್ರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಅಭಿಧಾ ಸ್ತೌಮಿ ಅಂತ ಪೂರ್ಣವಾಗಿ ಸ್ತೋತ್ರ ಮಾಡ್ತೀನಿ ಅಂತ ನಿರಂಜನಾಂ ಆ ದಯಾದೇವಿ ಯಾವ ದೋಷ ಬಾಧ್ಯತೆ ಇಲ್ಲ ಯಾವ ದೋಷ ದೋಷ ದೂರಲಾದವಳು ಅಂಜನಾದ್ರೀಶನ ದಯ ಆಗಿದ್ದರೂ ಅಂಜನವು ಸ್ವಲ್ಪವೂ ಇಲ್ಲವಂತೆ ದಯೆಯಲ್ಲಿ ಏನು ಆಶ್ಚರ್ಯ ಈ ಶ್ಲೋಕದಲ್ಲಿ ನಾಲ್ಕು ಸಮಸ್ತ ಪದಗಳಿಂದ ಅಕಿಂಚನ ನಿಧಿಂ ಒಂದು ಸೂತಿಂ ಅಪವರ್ಗ ತ್ರಿವರ್ಗಯೋ ಅಂಜನಾದ್ರೀಶ್ವರ ದಯಾಂ ನಿರಂಜನಾಂ ಅನ್ನುವುದರಿಂದ ನಾಲ್ಕು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಅಕಿಂಚನ ನಿಧಿಂ ಅನ್ನುವುದು ಫಲವನ್ನು ಹೇಳುತ್ತೆ ನಮಗೆ ಸಿಗುವ ಫಲ ಆ ಭಗವಂತನೇ ಸೂತಿಂ ಅಪವರ್ಗತ್ರಿವರ್ಗಯೋಹೋ ಈ ದಯೆಯು ಸಾಧನ ದಯಾದೇವಿಯ ಸಾಧನ ನಮಗೆ ನಾಲ್ಕು ವಿಧವಾದ ಪುರುಷಾರ್ಥಗಳಿಗೂ ಅಂಜನಾದ್ರೀಶ್ವರ ದಯಾಂ ಇದು ಸ್ವರೂಪವನ್ನು ಹೇಳುತ್ತೆ ದಯಾದೇವಿಯ ನಿರಂಜನಾಂ ಎನ್ನುವುದು ಅಬಾಧ್ಯತ್ವ ದೋಷದೂರತ್ವವನ್ನು ಹೇಳುತ್ತೆ ಬ್ರಹ್ಮಸೂತ್ರದ ನಾಲ್ಕು ಅಧ್ಯಾಯಗಳಲ್ಲಿ ಹೇಳಿದ ಅರ್ಥಗಳನ್ನು ಇಲ್ಲಿ ನಾಲ್ಕು ಅದನ್ನು ಈ ಶ್ಲೋಕದಲ್ಲಿ ಸ್ವಾಮಿ ಸೂಚನೆ ಮಾಡ್ತಿದ್ದಾರೆ ಅಂತ ಆಚಾರ್ಯರು ಹೇಳುತ್ತಾರೆ ವ್ಯಾಖ್ಯಾನದಲ್ಲಿ ಫಲವನ್ನು ಮೊದಲು ಹೇಳಿದ್ರು ಅಕಿಂಚನ ನಿಧಿ ಬ್ರಹ್ಮಸೂತ್ರಗಳಲ್ಲಿ ಫಲವನ್ನು ನಾಲ್ಕನೇ ಅಧ್ಯಾಯದಲ್ಲಿ ಹೇಳಿದ್ರೆ ಇಲ್ಲಿ ಮೊದಲಿಯೇ ಏಕೆಂದರೆ ದಯಾದೇವಿಗೆ ಮೊದಲು ಫಲವನ್ನು ಕೊಡಬೇಕು ಚೇತನರಿಗೆ ಅನ್ನುವುದೇ ಇಷ್ಟ ಅನ್ನುವ ಹಾಗೆ ದಯೆ ಸ್ತೋತ್ರವಾದ್ದರಿಂದ ಫಲವೇ ಮೊದಲು ಬಂದಿದೆ ಅನ್ನುವ ಹಾಗೆ ಭಾವನೆ ಅಂತಹ ಉತ್ತಮವಾದ ಶ್ಲೋಕ ಇದು ಇದರಲ್ಲಿ ದಯಾದೇವಿಯನ್ನೇ ನೇರವಾಗಿ ಸ್ತೋತ್ರ ಮಾಡ್ತಾಯಿದ್ದಾರೆ ಸ್ವಾಮಿ ಅಕಿಂಚನ ನಿಧಿಂಸೂ ತಿಂ ಅಪವರ್ಗ ತ್ರಿವರ್ಗಯೋ ಅಂಜನಾ ತ್ರೀಶ್ವರ ದಯಾಭಿಷ್ಟೋ ನಿರಂಜನ ಮುಂದಿನ ಶೀರ್ಷಿಕೆಯಲ್ಲಿ ಮುಂದಿನ ಎರಡು ಶ್ಲೋಕಗಳ ಅನುಸಂಧಾನ ಮಾಡೋಣ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಕುರವೇ ನಮಃ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ